ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇವತ್ತು ನಾವು ಒಂದು ಕಾಲಿಫ್ಲವರು ಮತ್ತು ನುಗ್ಗೆ ಸೊಪ್ಪನ್ನು ಯೂಸ್ ಮಾಡಿ ಎಗ್ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಂದರೆ, ಮೊದಲಿಗೆ ನೋಡಿ, ಶುಂಠಿ ಬೆಳ್ಳುಳ್ಳಿನ ಒಂದು ಚಿಕ್ಕ ಕುಟಾಣಿಯಲ್ಲಿ ಚೆನ್ನಾಗಿ ಹಚ್ಚಿ ಜಜ್ಜಿ ಮಾಡಿಕೊಂಡಿದ್ದೀನಿ. ನಂತರ ಒಂದೆರಡು ಈರುಳ್ಳಿ, ನಾಲ್ಕು ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಲೆಮನ್ ಸೈಜು ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಇಡಿಯಷ್ಟು ನುಗ್ಗೆ ಸೊಪ್ಪನ್ನು ತೊಳೆದು ಹಚ್ಚಿಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ. ನಂತರ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಸ್ವಲ್ಪ ಕೊತ್ತಂಬರಿ. ನಂತರ ಕಾಲಿಫ್ಲವರ್ನ ಬಿಸಿ ನೀರಿಗೆ ಸ್ವಲ್ಪ ಸಾಲ್ಟ್ ಹಾಕಿ ತೊಳೆದು ಒಂದು ಅರ್ಧ ಬೇಯಿಸಿಕೊಂಡಿದ್ದೀನಿ. ನೋಡಿ, ಅದನ್ನು ತುಂಬ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ. ಎಗ್ ಪಲ್ಯಕ್ಕೆ ತುಂಬ ದಪ್ಪ ಹಾಕ್ಬಿಡು, ಸ್ವಲ್ಪ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ರುಚಿಗೆ ನಿಮಗೆ ಎಷ್ಟು ಎಗ್ಸ್ ಬೇಕಾಗುತ್ತೋ ಅಷ್ಟು ಎಗ್ಸ್ ತಗೊಳ್ಳಿ. ನಂತರ ನೋಡಿ, ಒಂದು ಬಾಂಡ್ಲಿಗೆ ಇಟ್ಟು ಸ್ಟವ್ ಹಚ್ಚಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಎಣ್ಣೆ ಬಿಸಿ ಆದ ನಂತರ ನೋಡಿ, ಮೆಣಸಿನಕಾಯಿನ ಅದಕ್ಕೆ ಕರಿಬೇವು ಹಸಿ ಮೆಣಸಿನಕಾಯಿ ಸೇರಿಸ್ತು. ಮೊದಲೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿನ ಅದಕ್ಕೆ ಸೇರಿಸಿ, ಈರುಳ್ಳಿ ಒಂದು ಅರ್ಧ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊಳ್ಳಿ. ನಂತರ ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಈರುಳ್ಳಿ ಸರಿಯಾಗಿ ಬೇಯೋದಿಲ್ಲ. ಸೊ ಆ ರೀಸನಿಂದ ಈರುಳ್ಳಿ ಒಂದು ಅರ್ಧ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಸೇರಿಸೋದು ಒಳ್ಳೆಯದು. ನಂತರ ಕಾಲಿಫ್ಲವರ್ನ ಅದಕ್ಕೆ ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾವು ಹೆಚ್ಚಿಕೊಂಡಿದ್ದಂತಹ ನುಗ್ಗೆ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದು ನಿಮಗೆ ಸಿಕ್ಕಿದ್ರೆ ಯೂಸ್ ಮಾಡಿ, ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು, ಸಿಗಲಿಲ್ಲ ಅಂದರೆ ಸ್ಕಿಪ್ ಮಾಡಿ ಹಂಗೆ ಮಾಡ್ಕೊಳ್ಳಿ. ಒಂಥರ ಅದಕ್ಕೆ ಒಂದು ಟೊಮೊಟೊನ ಎಸಿ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಂಡ ನಂತರ ನೋಡಿ, ಬೇಯಲು ಬೇಯಿಸಿದ ನಂತರ ಅದಕ್ಕೆ ಗರಂ ಮಸಾಲ ಒಂದು ಸ್ಪೂನಷ್ಟು, ನಂತರ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ತಿದ್ದೀನಿ. ಅದನ್ನು ಅಂತ ಅದಕ್ಕೆ ಎಗ್ಸನ್ನು ನಿಮಗೆ ಎಷ್ಟು ಪಲ್ಯ ಬೇಕಾಗುತ್ತೆ ಅಂತ ನೋಡಿಕೊಂಡು ಎಷ್ಟು ಎಗ್ಸ್ ಬೇಕಾಗುತ್ತೆ ಅಷ್ಟು ಎಗ್ಸ್ ತಗೊಳ್ಳಿ. ನಾನಿವಾಗ ಇದನ್ನು ಚಪಾತಿಗೆ ಮಾಡ್ತಿದ್ದೀನಿ. ಇದು ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ, ಇಲ್ಲ ಅನ್ನ ರಸಮ್ಗೆಲ್ಲ ಸೈಡ್ ಪಲ್ಯ ಹಾಕಂತೂ ಎಕ್ಸಲೆಂಟ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ನಂತರ ನೀವೇ ಹೇಳ್ತೀರ ಹೆಂಗಿರುತ್ತೆ ಅಂತ ಹೇಳಿಬಿಟ್ಟು. ಅದನ್ನು ಆದಷ್ಟು ನೋಡಿ, ಸ್ವಲ್ಪ ಎಗ್ಸ್ ಹಾಕಿದ್ಮೇಲೆ ಕಲಿಸ್ತಾನೇ ಇರಿ, ಇಲ್ಲಾಂದರೆ ತಳ ಅಂಟುತ್ತೆ ಸೀದೋಗುತ್ತೆ. ಸ್ಪೂನ್ ಕಳಿಸ್ತಾ ಇರಿ. ನಂತರ ನೋಡಿ, ನಾನು ಎಗ್ ಮಸಾಲ ಇತ್ತು, ಸ್ವಲ್ಪ ಒಂದು ಚಿಟಿಕೆಯಷ್ಟು ಎಗ್ ಮಸಾಲ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ನ ಸೇರಿಸಿ ಅದಕ್ಕೆ ಕೊತ್ತಂಬರಿನ ಹಾಕ್ತಿದ್ದೀನಿ. ಎಲ್ಲ ಹಾಕಿ ಚೆನ್ನಾಗಿ ಕಳಿಸ್ತಾ ಇರಿ. ಕಳಿಸ್ತಾ ಇದ್ದಷ್ಟು ಫ್ರೈ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಕೆಳಗಡೆ ಸೀಳುತ್ತೆ. ಇದನ್ನು ನೋಡಿ, ಇವಾಗ ನೋಡ್ತಾ ಇರ್ಬೋದು ನೀವು, ಎಗ್ ಪಲ್ಯ ರೆಡಿ ಆಗಿದೆ. ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸತಿ ಟ್ರೈ.